ವೆಲ್ಕಮ್ ಟು ಗಣೇಶನ್ಸ್. ಇವತ್ತು ಬಂದು ಲೇಡೀಸ್ಗೆ ಸ್ಯಾಲ್ರಿ ತುಂಬಾ ಚೆನ್ನಾಗಿದೆ, 19,000. ಅದು ಬಂದು ಡಿಗ್ರಿ ಕ್ಯಾಂಡಿಡೇಟ್ಸ್ಗೆ. ಸೊ ಲ್ಯಾಂಗ್ವೇಜಸ್ ಏನೇ ಬರಬೇಕಂದ್ರೆ ಇಂಗ್ಲೀಷ್, ಕನ್ನಡ, ಹಿಂದಿ ಬರಬೇಕಾಗುತ್ತೆ, ಮಸ್ಟನ್ಶೂಡು. ಸೊ ಇದು ಬಂದು ವೈಟ್ ಫೀಲ್ಡ್ ಲೊಕೇಶನಲ್ಲಿದೆ. ಸೊ ನೀವು ಯಾರಾದರೂ ಹೋಗ್ತೀರಾ ಅಂತೇಳಿದ್ರೆ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟು, ಒಂದು ವಿತ್ ಎಕ್ಸ್ಪೀರಿಯೆನ್ಸ್. ಇದರಲ್ಲಿ ಫ್ರೆಶರ್ ಹೋಗ್ತೀರಾ ಅಂತೇಳಿದ್ರೆ ಅವರು ತೊಗೊಳೋಕ್ಕೆ ಅವ್ರು ರೆಡಿ ಇಲ್ಲ, ಯಾಕಂದರೆ ಇದರಲ್ಲಿ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಮಸ್ಟನ್ ಶುಡ್ ಬೇಕು ಅಂತ ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಯಾರಿಗೆಲ್ಲ ಹಿಂದಿ ಇಂಗ್ಲೀಷು ಚೆನ್ನಾಗಿ ಬರುತ್ತೆ ಅವರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾಕಂತಂದರೆ ನಿಮಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಯಾವುದೇ ರಿಸೆಪ್ಷನಿಸ್ಟ್ ಹೋದ್ರೂ ಅವ್ರಿಗೆ ಕಮ್ಯುನಿಕೇಷನ್ ಈ ಮೋಸ್ಟ್ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಸೊ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಅಂದರೆ ರಿಸೆಪ್ಷನಿಸ್ಟ್ಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ಇಷ್ಟು ಸ್ಯಾಲ್ರಿ ಯಾರೂ ಕೊಡಲ್ಲ 9 ಅವರ್ಸ್ ಡ್ಯೂಟಿಗೆ, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಈ ಜಾಬ್ ಇಷ್ಟ ಆಗುತ್ತೆ ಅನ್ಕೋತೀನಿ, ಯಾಕಂದರೆ ಆಲ್ಮೋಸ್ಟ್ ತುಂಬ ಜನ ಗರ್ಲ್ಸ್ ಕಾಲ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ನಿಮಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊತೀನಿ, ಇಂಗ್ಲೀಷ್, ಹಿಂದಿ, ಕನ್ನಡ ಯಾಕೆ ಬೇಕು ಅಂತೇಳಿದ್ರೆ ಸಾಫ್ಟ್ವೇರಲ್ಲಿ ರಿಸೆಪ್ಷನಿಸ್ಟರ್ ಕೆಲಸ ಮಾಡಿರೋಕ್ಕಾದ್ರೆ ಗೊತ್ತಿರುತ್ತೆ. ಸೊ ಅಲ್ಲಿ ಬಂದರೆ ಎಲ್ಲ ಥರ ಕ್ಯಾಂಡಿಡೇಟ್ಸ್ ಅಂದರೆ ಕಸ್ಟಮರ್ಸು, ಎಂಪ್ಲಾಯೀಸ್ ಬರ್ತಾ ಇರ್ತಾರೆ, ಓಕೆಲ್ವಾ? ಸೊ ಅವ್ರಿಗೆ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಏನು ಐ ಡಿ ಕಾರ್ಡ್ ಕೊಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ರ ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ಗೆ 19,000 ಕೊಡೋಕ್ಕೆ ಅವರು ರೆಡಿ ಇದ್ದಾರೆ, ಓಕೆಲ್ವಾ? ಅದು ಈ ವೈಟ್ ಫೀಲ್ಡ್ ಲೊಕೇಶನ್ಸಲ್ಲಿ ಯಾರಾದರೂ ಹೋಗ್ತೀರ ಅಂದರೆ 30 ಬಿಲೋ, ಓಕೆಲ್ವಾ? 30 ಬಿಲೋ ಟ್ರೈ ಮಾಡಿ ಈ ಜಾಬ್, ಓಕೆ? ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ಸ್ ಫಾರ್ ಓನ್ಲಿ, ಯಾಕಂದರೆ ಇದು ಫ್ರೆಶರ್ಗೆ ಅಕ್ಸೆಪ್ಟ್ ಇಲ್ಲ, ಓಕೆಲ್ಲ? ಸೊ ಯಾಕಂದರೆ ತುಂಬ ಜನ ಕಾಲ್ ಮಾಡಿ ಮ್ಯಾಮ್ ಲೇಡೀಸ್ಗೆ ಯಾವುದಾದ್ರು ಜಾಬ್ಸ್ ಇದ್ದರೆ ಹೇಳಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರನೇ ಈ ಜಾಬ್ ಅವ್ರಿಗೆ, ಯಾಕಂದರೆ ಬಂದಿದ್ದು 2-3 ಡೇಸ್ ಆಯಿತು. ಸೊ ಯಾರು ಕಾಲ್ ಮಾಡಿರ್ತಾರೆ ಅವ್ರಿಗೆ ಡೀಟೇಲ್ಸ್ ಸಿಕ್ಕಿರುತ್ತೆ, ಯಾರೆಲ್ಲ ಕಾಲ್ ಮಾಡಿಲ್ಲ ಅವರು ಯೂಟ್ಯೂಬ್ನ ಜಾಸ್ತಿ ಸರ್ಚ್ ಮಾಡ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀರಾ ಅವ್ರಿಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇನ್ನೂ ಒಂದಿದೆ ಫಸ್ಟ್ ಸ್ಟೆಪ್ ಪ್ರೋಗ್ರೆಸ್ಸು, ನೀವು ಅದನ್ನು ಅಪ್ಡೇಟ್ ಮಾಡಿಕೊಂಡ್ರೆ ಏನಂತೇಳಿದ್ರೆ ಅದರಲ್ಲಿ ಫ್ರೀ ಜಾಬ್ಸ್ ಇರುತ್ತೆ, ಪೇ ಜಾಬ್ಸ್ ಇರುತ್ತೆ. ಏನಂತಂದರೆ ಅದರಲ್ಲೂ ಸಹ ನಿಮಗೆ ಬೇರೆ ಬೇರೆ ಥರ ಜಾಬ್ಸು, ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಅರ್ಥ ಆಗೋ ಥರ ನಿಮಗೆ ವಿಡಿಯೋಸ್ ಸಿಗುತ್ತೆ, ಓಕೆಲ್ವಾ? ಸೊ ಯಾರೆಲ್ಲ ನಮ್ಮ ಗಣೇಶನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರು ಫಸ್ಟ್ ಸ್ಟೆಪ್ ಪ್ರೋಗ್ರೆಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದು ಇಂಪಾರ್ಟೆಂಟ್ ಏನಂತಂದರೆ 2 ಸ್ಟ್ರೈಕ್ ಬಂದಿದೆ ಇವಾಗ ಗಣೇಶನ್ಸಿಯಲ್ಲಿ, ಒಂದು TVS ಕಂಪನಿಗೆ ಹಾಕಿದ್ದಕ್ಕೆ. ಸೊ ಅದೇನಾದರೂ ಇದು ಡಿಲೆಕ್ಟ್ ಆದರೂ ಸಹ ಅದು ಇರುತ್ತೆ ಅಂತ, ಯಾಕಂದರೆ ನಮಗೂ ಡಿಲೆಕ್ಟ್ ಆಗ್ತಿರುತ್ತೆ, ಬೇಜಾರಾಗ್ತದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ಟ್ರೈಕ್ ಬಂದಮೇಲೆ ಅದು ಚಾನ್ಸಸ್ ಕಡಿಮೆನೂ ಇರುತ್ತೆ, ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು ಹೇಳ್ತೀನಿ, ಸೊ ಪ್ಲೀಸ್ ರಿಕ್ವೆಸ್ಟ್ ಫಸ್ಟ್ ಸ್ಟೆಪ್ ಪ್ರೋಗ್ರೆಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ಕೊಂಡು, ಯಾಕಂದರೆ ಅದರಲ್ಲೂ ಇದೇ ಥರನೇ ಜಾಬ್ ಸಿಗುತ್ತೆ, ಬಟ್ ಅದರಲ್ಲೂ ಫ್ರೀನೂ ಇದೆ, ಪೇನೂ ಇರುತ್ತೆ. ಸೊ ನಿಮಗೆ ಡೀಟೇಲ್ಸು ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ಸಿಗುತ್ತೆ, ಓಕೆ ಅಲ್ವಾ? ಸೊ ಯಾರೆಲ್ಲ ಹೋಗಬೇಕು ಅಂತಿದ್ದೀರಾ, ಕನ್ನಡ, ಹಿಂದಿ, ಇಂಗ್ಲೀಷ್, ಸೊ ರೆಸ್ಯೂಮ್ನ ಕಲಿಸಿ ಫಸ್ಟು. ಸೊ 300 ರುಪೀಸ್ ಫಾರ್ಮ್ ಚಾರ್ಜ್ ಇರುತ್ತೆ, ಜಾಬ್ ಎಲ್ಲ ಆದಮೇಲೆ 3,000 ರುಪೀಸ್ ಇರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿ ಫ್ರೀ ಆಫ್ ಕಾಸ್ಟ್ ಯಾವುದೂ ಇಲ್ಲ, ಇದೆಲ್ಲ ಪೇ ಆಫ್ ಕಾಸ್ಟ್ ಇರುತ್ತೆ. ಗಣೇಶನ್ಸಿಯಲ್ಲಿ ಬರ್ತೀರಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಬೇಕಂದರೆ ನಿಮಗೆ ಹೇಳಿದ್ನಲ್ಲ ಫಸ್ಟ್ ಸ್ಟೆಪ್ ಪ್ರೋಗ್ರೆಸ್ಸು, ನಮ್ಮದೇ ಗಣೇಶನ್ಸಿಯಲ್ಲಿನೇ ಹೋಗಿ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಅದು ಬಂದು ಫ್ರೀ ಆಫ್ ಕಾಸ್ಟ್ ಇದೆ, ಪೇ ಆಫ್ ಕಾಸ್ಟ್ ಇದೆ ಇರುತ್ತೆ, ಬಟ್ ಏನಂತಂದರೆ ನಿಮಗೆ ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ಸಿಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ, ಯಾಕಂತಂದರೆ ಅದರಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಅರ್ಥ ಆದರೆ ನಿಮಗೆ ಏನಂದರೆ ಜಾಬ್ ಡೀಟೇಲ್ಸು ಪ್ರತಿಯೊಂದು ಸಿಗುತ್ತೆ, ಓಕೆ ಅಲ್ವಾ? ಸೊ ಈ ವಿಡಿಯೋ ಇಷ್ಟೇ, ಯಾಕೆ ಅಂತೇಳಿದ್ರೆ ಲೇಡೀಸ್ಗೋಸ್ಕರ ಜಾಬ್ ಬಂದಾಗ ಇನ್ಫಾರ್ಮ್ ಮಾಡಿ ಅಂತ ತುಂಬ ಜನ ಕಾಲ್ ಮಾಡಿದಾಗ ಹೇಳ್ತಾ ಇರ್ತೀರ. ಸೊ ಇವಾಗ 19,000 ಸ್ಯಾಲ್ರಿ, ಏಜ್ 30 ಬಿಲೋ, ಇದು 9 ಅವರ್ಸ್ ಡ್ಯೂಟಿ ಓನ್ಲಿ ಫಾರ್ ವೈಟ್ ಫೀಲ್ಡ್ ಲೊಕೇಶನ್ ಇದೆ. ಯಾರಾದರೂ ಬರ್ತೀನಿ, ಫುಡ್ ಆ್ಯಂಡ್ ಅಕೊಮಿಡೇಷನ್ಸ್ ಇರೋಲ್ಲ, ಯಾಕಂದರೆ ತುಂಬ ಜನಕ್ಕೆ ಇದೇ ಒಂದು ಡೌಟ್ ಇರುತ್ತೆ. ಇದರಲ್ಲಿ ಫುಡ್ ಆ್ಯಂಡ್ ಅಕೊಮಿಡೇಷನ್ಸ್ ಹೈ ಪ್ರೊಫೆಷನ್ಸಲ್ಲಿ ಯಾರೂ ಕೊಡಲ್ಲ. ಇನ್ನೊಂದು ಏನಂತಂದರೆ ನೀವು ಬೇರೆ ಕಡೆಯಿಂದ ಬರ್ತೀರ ಅಂದರೆ, ಸೊ ಪ್ಲೀಸ್ ನೀವು PG ತೊಗೊಳ್ಬೇಕಾಗತ್ತೆ. ಸೊ PG ತೊಗೊಂಡ್ರೆ ನಿಮಗೆ ಇರೋಕ್ಕೆ ವ್ಯವಸ್ಥೆ ಇರುತ್ತೆ, ಓಕೆ ಅಲ್ವಾ? ಸೊ 10th-ಗಿಲ್ವಾ 12th-ಗಿಲ್ವಾ ಅಂತ ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಿ, ಡೋಂಟ್ ಮಿಸ್ ಇಟ್ ಅಂತ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾರು ಫ್ರೆಂಡ್ಸ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ, ಕೊಲೀಗ್ಸ್ ಇದ್ದಾರೆ, ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಜೈ ಹಿಂದ್ ದೋಸ್ತು.